ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನೆಲ್ ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವಯಸ್ಸಾದ ಒಬ್ಬ ಮೌಲ್ವಿ ಸಾಹೇಬ ತನ್ನ ಶಿಥಿಲಾವಸ್ಥೆಯಲ್ಲಿರುವ ಗುಡಿಸಿಲಿನಲ್ಲಿ ವಿಶ್ರಾಂತಿ ಪಡೆಯುತ್ತಿರುತ್ತಾರೆ ಅಕಸ್ಮಾತಾಗಿ ಒಂದು ದೊಡ್ಡ ಕಾರು ಬಂದು ಆತನ ಗುಡಿಸಿಲಿನ ಮುಂದೆ ನಿಲ್ಲುತ್ತದೆ ಆನಂತರ ಒಬ್ಬ ಮಹಿಳಾ ಕಲೆಕ್ಟರ್ ಆ ಕಾರಿನಿಂದ ಇಳಿದು ಮೌಲ್ವಿ ಸಾಹೇಬನ ಗುಡಿಸಿಲಿನೊಳಕ್ಕೆ ಹೋಗುತ್ತಾರೆ ಅದನ್ನು ಗಮನಿಸಿದ ಮೌಲ್ವಿ ಸಾಹೇಬ ಯಾರೋ ಬಂದರು ಎಂದು ಎದ್ದು ಕುಳಿತರು ತಕ್ಷಣವೇ ಆ ಮಹಿಳಾ ಕಲೆಕ್ಟರ್ ಆತನ ಕಾಲಿಗೆ ನಮಸ್ಕರಿಸಿ ಅಬ್ಬು ನಾನು ಬಂದೆ ಎಂದು ಹೇಳಿದಳು ಆಕೆಯ ಮಾತನ್ನು ಕೇಳಿದ ಮೌಲ್ವಿ ಸಾಹೇಬ ಸ್ವಲ್ಪ ಅಯೋಮಯಕ್ಕೆ ಗುರಿಯಾಗಿ ಯಾರಮ್ಮ ನೀನು ಏಕೆ ನನ್ನನ್ನು ಅಬ್ಬು ಎಂದು ಕರೆಯುತ್ತಿದ್ದೀಯಾ ಇಲ್ಲಿಗೆ ಏಕೆ ಬಂದೆ ಎಂದು ಕೇಳಿದರು ಆಗ ಆ ಮಹಿಳಾ ಕಲೆಕ್ಟರ್ ಅಬ್ಬು ನನ್ನನ್ನು ಮರೆತು ಬಿಟ್ಟೆಯಾ ನಾನು ಶಿವಾನಿ ಶರ್ಮಾ ಈಗ ನಾನು ಕಲೆಕ್ಟರ್ ಆಗಿದ್ದೇನೆ ಎಂದು ಹೇಳುತ್ತಾಳೆ ಶಿವಾನಿ ಶರ್ಮಾ ಹೆಸರು ಕೇಳುತ್ತಿದ್ದಂತೆಯೇ ಮೌಲ್ವಿ ಸಾಹೇಬನ ಕಣ್ಣಲ್ಲಿ ನೀರಾಡಿದವು ಗಟ್ಟಿಯಾಗಿ ಅಳುತ್ತಾ ಆಕೆಯನ್ನು ಅಪ್ಪಿಕೊಳ್ಳುತ್ತಾನೆ ಇಷ್ಟಕ್ಕೂ ಆ ಮಹಿಳಾ ಕಲೆಕ್ಟರ್ ಯಾರು ಆಕೆಗೂ ಮತ್ತು ಈ ಮೌಲ್ವಿ ಸಾಹೇಬನಿಗೂ ಇರುವ ಸಂಬಂಧವಾದರೂ ಏನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೊಂದು ನೈಜ ಘಟನೆ ಬಿಹಾರದ ಒಂದು ಚಿಕ್ಕ ಹಳ್ಳಿಯಲ್ಲಿ ಗಂಡ ಹೆಂಡತಿಯರಿಬ್ಬರು ವಾಸಿಸುತ್ತಿದ್ದರು ಗಂಡನ ಹೆಸರು ಈಶ್ವರ್ ಚಂದ್ ಶರ್ಮಾ ಹೆಂಡತಿಯ ಹೆಸರು ಸಾವಿತ್ರಿ ಸಾವಿತ್ರಿ ತುಂಬು ಗರ್ಭವತಿ ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನವಾಗುತ್ತದೆಂದು ಎಲ್ಲರೂ ಸಂತೋಷದಲ್ಲಿದ್ದಾರೆ ದಂಪತಿಗಳು ಆ ಮಗುವಿಗೋಸ್ಕರ ಹಲವಾರು ಕನಸುಗಳನ್ನು ಕಂಡಿದ್ದರು ಅಷ್ಟರಲ್ಲಿ ಡೆಲಿವರಿ ಸಮಯ ಬಂದಿತ್ತು ಗಂಡ ಹೆಂಡತಿಯರಿಬ್ಬರು ನೇರವಾಗಿ ಆಸ್ಪತ್ರೆಗೆ ಹೋಗಿದ್ದರು ಆದರೆ ಅಲ್ಲಿ ಡೆಲಿವರಿಯ ಕ್ರಿಟಿಕಲ್ ಕಾರಣದಿಂದ ಮಗುವಿಗೆ ಜನ್ಮ ನೀಡಿದಂತಹ ಸಾವಿತ್ರಿ ಮರಣ ಹೊಂದಿದಳು ಎಷ್ಟೇ ಪ್ರಯತ್ನಪಟ್ಟರೂ ತಾಯಿಯನ್ನು ಉಳಿಸಲಾಗಲಿಲ್ಲ ಎಂದು ಹೇಳಿದ ಡಾಕ್ಟರ್ಗಳ ಮಾತುಗಳನ್ನು ಕೇಳಿದ ಈಶ್ವರ್ ಚಂದ್ ಶರ್ಮಾ ಬಹಳ ದುಃಖಿತನಾಗಿದ್ದನು ಆದರೆ ವಿಧಿಬರಹಕ್ಕೆ ಹೊಣೆಯಾರು ಎಂಬ ಸಮಾಧಾನದ ಮಾತುಗಳಿಂದ ಧೈರ್ಯ ತಂದುಕೊಂಡನು ಆನಂತರ ತನ್ನ ಮಗಳಿಗೆ ಇನ್ನು ಮುಂದೆ ನಾನೇ ತಾಯಿ ತಂದೆ ಎಂದು ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಸಾಕಿ ಬೆಳೆಸುತ್ತಾನೆ ಮಗಳಿಗೆ ಶಿವಾನಿ ಎಂದು ಹೆಸರಿಟ್ಟನು ಶಿವಾನಿ ನಿಧಾನವಾಗಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ನೀಡುತ್ತಾ ಬೆಳೆಯುತ್ತಿದ್ದಾಳೆ 5-6 ವರ್ಷ ತುಂಬಿದ ಬಳಿಕ ಈಶ್ವರ್ ಚಂದ್ ಶಿವಾನಿಯನ್ನು ಒಂದೊಳ್ಳೆಯ ಶಾಲೆಯಲ್ಲಿ ಸೇರಿಸಿದನು ತುಂಬಾ ಚುರುಕಾದ ಶಿವಾನಿ ಓದುವುದರಲ್ಲಿ ಬರೆಯುವುದರಲ್ಲಿ ಮುಂದೆ ಇದ್ದಳು ತನ್ನ ಮಗಳ ಬುದ್ಧಿವಂತಿಕೆ ಮತ್ತು ಚುರುಕುತನಕ್ಕೆ ಬಹಳ ಸಂತೋಷ ಪಡುತ್ತಿದ್ದನು ಈಶ್ವರ್ ಚಂದ್ ಹಾಗೆಯೇ ನೀನು ಚೆನ್ನಾಗಿ ಓದಿ ದೊಡ್ಡವಳಾದ ಮೇಲೆ ದೊಡ್ಡ ಆಫೀಸರ್ ಆಗಬೇಕೆಂದು ಆಗ ನನಗೆ ಬಹಳ ಹೆಮ್ಮೆಯಾಗುತ್ತದೆಂದು ತನ್ನ ಮಗಳಿಗೆ ಹೇಳುತ್ತಲೇ ಇರುತ್ತಿದ್ದನು ಹಾಗೆ ದಿನಗಳು ಕಳೆಯುತ್ತಿದ್ದವು ತುಂಬಾ ಸಂತೋಷದಿಂದ ಕಳೆಯುತ್ತಿದ್ದ ಅದೇ ಸಮಯದಲ್ಲಿ ಒಂದು ದಿನ ಈಶ್ವರ್ ಚಂದ್ಗೆ ಆಕ್ಸಿಡೆಂಟ್ ಆಗಿ ದುರಾದೃಷ್ಟವಶಾತ್ ಆತ ಸಾವನ್ನಪ್ಪಿದನು ಆಗ ಶಿವಾನಿ 9ನೇ ತರಗತಿಯಲ್ಲಿ ಓದುತ್ತಿದ್ದಳು ತಂದೆಯ ಸಾವಿನ ಸುದ್ದಿಯನ್ನು ಕೇಳಿದ ಶಿವಾನಿಯ ಅಳುವಿನ ಆಕ್ರಂದನ ಮುಗಿಲು ಮುಟ್ಟಿತ್ತು ಶಿವಾನಿಯ ಬಂಧು ಬಳಗದವರು ಮನೆಗೆ ಬಂದು ಆಕೆಯನ್ನು ಸಮಾಧಾನ ಮಾಡಿದ್ದರು ಕಾರ್ಯ ಮುಗಿದ ಬಳಿಕ ಒಬ್ಬಂಟಿಯಾದ ಶಿವಾನಿಯನ್ನು ಯಾರು ಕರೆದುಕೊಂಡು ಹೋಗಬೇಕೆಂದು ಮಾತುಕತೆ ಮಾಡಿ ನಿರ್ಧರಿಸಿದ್ದರು ಶಿವಾನಿಯ ಅತ್ತೆ ತನ್ನ ಜೊತೆ ಶಿವಾನಿಯನ್ನು ಕರೆದುಕೊಂಡು ಹೋಗುವುದಾಗಿ ಆಕೆಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆಂದು ಹೇಳಿದರು ಎಲ್ಲರ ನಿರ್ಧಾರದ ನಂತರ ಶಿವಾನಿ ಅತ್ತೆಯ ಜೊತೆ ಹೊರಟಳು ಆದರೆ ಅಲ್ಲಿಗೆ ಹೋದ ನಂತರ ಶಿವಾನಿಗೆ ತಿಳಿಯುತ್ತದೆ ತನ್ನ ಅತ್ತೆ ಮನೆಗೆಲಸ ಮಾಡುವುದಕ್ಕೋಸ್ಕರ ನನ್ನನ್ನು ಕರೆತಂದಿದ್ದಾಳೆ ಎಂದು ಅರ್ಥವಾಗುತ್ತದೆ ಶಿವಾನಿಗೆ ಸರಿಯಾಗಿ ಊಟ ನೀರು ಕೊಡುತ್ತಿರಲಿಲ್ಲ ಆಕೆಯ ಅತ್ತೆ ಆದರೂ ಕೂಡ ಶಿವಾನಿ ಧೃತಿಗೆಡದೆ ವಿದ್ಯಾಭ್ಯಾಸದ ಕಡೆ ಏಕಾಗ್ರತೆ ವಹಿಸಿ 10ನೇ ತರಗತಿ ಪರೀಕ್ಷೆ ಬರೆದಿದ್ದಳು ಪೇಪರ್ಗಳಲ್ಲಿ ಫಲಿತಾಂಶ ಪ್ರಕಟವಾಗಿತ್ತು ಫಲಿತಾಂಶ ತಿಳಿದ ಶಿವಾನಿ ಸಂತೋಷದಿಂದ ಅತ್ತೆಯ ಬಳಿ ಹೋಗಿ ನಾನು 10ನೇ ತರಗತಿಯಲ್ಲಿ ಟಾಪ್ ರ್ಯಾಂಕ್ ಬಂದಿದ್ದೇನೆ ನನಗೆ ಒಳ್ಳೆಯ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗುತ್ತದೆ ನಾನು ನನ್ನ ತಂದೆಯ ಆಸೆಯಂತೆ ಚೆನ್ನಾಗಿ ಓದಿ ಒಳ್ಳೆಯ ಪದವಿ ಪಡೆಯಬೇಕೆಂದು ಹೇಳುತ್ತಾಳೆ ಶಿವಾನಿಯ ಮಾತುಗಳನ್ನು ಕೇಳಿದ ಅತ್ತೆಗೆ ಕೋಪ ನೆತ್ತಿಗೇರುತ್ತದೆ ನೀನು ದೂರದ ಕಾಲೇಜಿಗೆ ಹೋದರೆ ಮನೆಗೆಲಸ ಯಾರು ಮಾಡುತ್ತಾರೆ ಎಂದು ಕೂಗಾಡುತ್ತಾಳೆ ನಿನ್ನ ಓದು ಮುಂದುವರೆಸುವುದು ಸಾಧ್ಯವಿಲ್ಲ ಎಂದು ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಎಂದು ಶಿವಾನಿಯನ್ನು ಒಂದು ಕೋಣೆಗೆ ತಳ್ಳಿ ಬೀಗ ಹಾಕುತ್ತಾಳೆ ಶಿವಾನಿ ಆ ದಿನವೆಲ್ಲ ಒಬ್ಬಂಟಿಯಾಗಿ ಆ ಕೋಣೆಯಲ್ಲಿ ಜೋರಾಗಿ ಅಳುತ್ತಿರುತ್ತಾಳೆ ಆಕೆಗೆ ತನ್ನ ತಂದೆ ಹೇಳಿದ ಮಾತುಗಳೆಲ್ಲವೂ ನೆನಪಿಗೆ ಬಂದು ದುಃಖಿಸುತ್ತಿದ್ದಳು ರಾತ್ರಿಯಾಯಿತು ಆದರೂ ಕೂಡ ಯಾರೂ ಸಹ ಶಿವಾನಿಗೆ ಊಟ ನೀರು ಕೊಡಲು ಬರಲಿಲ್ಲ ನಂತರ ಸಮಾಧಾನದಿಂದ ಆಲೋಚಿಸಿದ ಶಿವಾನಿ ತನ್ನನ್ನು ತಾನು ನೋಡಿಕೊಳ್ಳಬೇಕೆಂದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬದುಕಬೇಕೆಂದು ನಿರ್ಧರಿಸಿದಳು ಆ ಮನೆಯನ್ನು ಬಿಟ್ಟು ಹೋಗಬೇಕೆಂದು ಬಹಳ ಸಾರಿ ಆಲೋಚಿಸಿದಳು ಆದರೆ ಎಲ್ಲಿಗೆ ಹೋಗಬೇಕು
ಏಕೆಂದರೆ ಆಕೆಯ ಅತ್ತೆ ಇದಕ್ಕೂ ಮೊದಲು ಶಿವಾನಿ ಇದ್ದ ಮನೆಯನ್ನು ಮಾರಿ ಆ ಹಣದೊಂದಿಗೆ ಶಿವಾನಿಯನ್ನು ತನ್ನ ಮನೆಗೆ ಕರೆತಂದಿದ್ದಾರೆ. ಬೇರೆ ಎಲ್ಲಿಗೂ ಹೋಗಲು ಅವಕಾಶವಿಲ್ಲ. ಆದ್ದರಿಂದ ಎಲ್ಲಿಗೂ ಹೋಗಲಾರದೆ ಅಲ್ಲಿಯೇ ಕಳೆಯುತ್ತಿರುತ್ತಾಳೆ. ದಿನಪೂರ್ತಿ ಮನೆಗೆಲಸದಲ್ಲಿ ತೊಡಗುತ್ತಿದ್ದಳು ಶಿವಾನಿ. ಆಕೆ ಅಲ್ಲಿಗೆ ಬಂದು ವರ್ಷ ಕಳೆದಿತ್ತು. ಆ ವರ್ಷ ಪೂರ್ತಿ ಶಿವಾನಿಯ ತಂದೆ ಹೇಳಿದ ಮಾತುಗಳು ಶಿವಾನಿಯ ಮನಸ್ಸಲ್ಲಿ ಕದಲುತ್ತಲೇ ಇದ್ದವು. ಚೆನ್ನಾಗಿ ಓದಿ ಪದವಿ ಪಡೆಯಬೇಕೆಂಬ ಗುರಿ ಆಕೆಯ ಮನಸ್ಸಲ್ಲಿ ಬೇರೂರಿದೆ. ತಂದೆಯ ಆಸೆಯನ್ನು ನೆರವೇರಿಸಲೇಬೇಕೆಂದು ಪಣತೊಟ್ಟಳು ಶಿವಾನಿ. ಇಲ್ಲೇ ಇದ್ದರೆ ಅದು ಸಾಧ್ಯವಾಗುವುದಿಲ್ಲ ಎಂದರಿತ ಶಿವಾನಿ ಹೇಗಾದರೂ ಮಾಡಿ ಈ ಮನೆಯಿಂದ ಓಡಿ ಹೋಗಬೇಕೆಂದು ನಿರ್ಧರಿಸಿದಳು. ಒಂದು ದಿನ ಶಿವಾನಿಯನ್ನು ಮನೆಯಲ್ಲಿ ಬಿಟ್ಟು ಶಿವಾನಿಯ ಅತ್ತೆ ಮತ್ತು ಕುಟುಂಬಸ್ಥರು ಒಂದು ಮದುವೆಗೆಂದು ಹೊರಟರು. ಇದೇ ಸರಿಯಾದ ಸಮಯವೆಂದು ತಿಳಿದ ಶಿವಾನಿ ತನ್ನ ವಸ್ತುಗಳೆಲ್ಲವನ್ನು ಪ್ಯಾಕ್ ಮಾಡಿಕೊಂಡು ಧೈರ್ಯ ಮಾಡಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಒಂದು ರೈಲು ಹತ್ತಿ ಕುಳಿತಳು. ತನ್ನ ಗುರಿಯನ್ನು ಸಾಧಿಸುವುದಕ್ಕೋಸ್ಕರ ಮನೆ ಬಿಟ್ಟು ಬಂದಿದ್ದಾಳೆ. ರೈಲಿನಲ್ಲಿ ಕುಳಿತಿದ್ದಾಳೆ ಶಿವಾನಿ. ಆದರೆ ಎಲ್ಲಿಗೆ ಹೋಗಬೇಕೆಂದು ಆಕೆಗೆ ತಿಳಿಯದು. ಅದು ರಾತ್ರಿಯ ಸಮಯ. ರೈಲು ಮುಂದೆ ಸಾಗಿತ್ತು. ರೈಲಿನಲ್ಲಿದ್ದ ಪ್ರಯಾಣಿಕರಲ್ಲಿ ಒಬ್ಬನು ನೇರವಾಗಿ ಶಿವಾನಿ ಕಡೆಯೇ ದಿಟ್ಟಿಸಿ ನೋಡುತ್ತಿದ್ದನು. ಆತನ ನೋಟ ಶಿವಾನಿಗೆ ಭಯವೆನಿಸಿತ್ತು. ಆನಂತರ ಆತ ಯಾರಿಗೋ ಫೋನ್ ಮಾಡುತ್ತಿದ್ದನು. ತಕ್ಷಣವೇ ಮೂರು ಜನ ಯುವಕರು ಅಲ್ಲಿಗೆ ಬಂದಿದ್ದರು. ಫೋನ್ ಮಾತಾಡಿದ ಯುವಕ ಶಿವಾನಿಯ ಕಡೆ ಬೆರಳು ಮಾಡಿ ತೋರಿಸುತ್ತಿದ್ದನು. ಎಲ್ಲರೂ ಶಿವಾನಿಯ ಕಡೆ ನೋಡುತ್ತಿದ್ದರು. ಮುಂದೆ ಏನಾದರೂ ಅನಾಹುತ ಸಂಭವಿಸಬಹುದಾ ಎಂದು ಗ್ರಹಿಸಿದ ಶಿವಾನಿ ತಕ್ಷಣವೇ ಮುಂದೆ ಬಂದಂತಹ ಸ್ಟೇಷನ್ನಲ್ಲಿ ಇಳಿದು ಬಿಡುತ್ತಾಳೆ. ಆದರೆ ಆ ಯುವಕರು ಕೂಡ ರೈಲಿನಿಂದ ಇಳಿದು ಶಿವಾನಿಯನ್ನು ಹಿಂಬಾಲಿಸುತ್ತಿದ್ದಾರೆ. ಶಿವಾನಿ ತನ್ನ ಬ್ಯಾಗ್ಗಳ ಜೊತೆ ಓಡುತ್ತಿರುತ್ತಾಳೆ. ಆಗ ಸಮಯ ಸುಮಾರು 4:30. ಆ ಸಮಯದಲ್ಲಿ ಒಬ್ಬ ಮೌಲ್ವಿ ಸಾಹೇಬ ನಮಾಜ್ ಮಾಡಲು ಅಲ್ಲೇ ಹತ್ತಿರದಲ್ಲಿದ್ದ ಮಸೀದಿಯೊಳಕ್ಕೆ ಹೋಗುವುದನ್ನು ಗಮನಿಸಿದ ಶಿವಾನಿ ತಕ್ಷಣವೇ ಬಾಬಾ ಎಂದು ಕರೆದು ಸಹಾಯ ಕೋರುತ್ತಾಳೆ. ಪರಿಸ್ಥಿತಿಯನ್ನು ಗಮನಿಸಿದ ಮೌಲ್ವಿ ಸಾಹೇಬ ಶಿವಾನಿಯನ್ನು ಮಸೀದಿಯೊಳಕ್ಕೆ ಕರೆದೊಯ್ದು ಈ ಯುವಕರ ದಾರಿ ತಪ್ಪಿಸುತ್ತಾನೆ. ಆನಂತರ ನಿಧಾನವಾಗಿ ಶಿವಾನಿಯನ್ನು ಕುರಿತು, ಯಾರು ನೀನು, ಏನು ಸಮಸ್ಯೆ, ಏಕೆ ಒಬ್ಬಂಟಿಯಾಗಿ ಈ ಕತ್ತಲಿನಲ್ಲಿ ಹೀಗೆ ಬಂದಿದ್ದೀಯಾ ಎಂದು ವಿಚಾರಿಸುತ್ತಾನೆ. ಶಿವಾನಿ ಅಳುತ್ತಲೇ ತನ್ನ ಜೀವನದಲ್ಲಿ ನಡೆದ ವಿಷಯವನ್ನೆಲ್ಲ ಆ ಮೌಲ್ವಿ ಸಾಹೇಬನಿಗೆ ವಿವರಿಸುತ್ತಾಳೆ. ಆಕೆಯ ಕರುಣಾಜನಕ ಕಥೆಯನ್ನು ಮತ್ತು ಆಕೆಯ ಗುರಿ ಸಾಧನೆಯ ಧ್ಯೇಯವನ್ನು ಕೇಳಿದ ಮೌಲ್ವಿ ಸಾಹೇಬನ ಮನಸ್ಸು ಕರಗಿತು. ಅಳಬೇಡ ಎಂದು ಹೇಳಿ ಸಮಾಧಾನ ಮಾಡಿ ಆಕೆಗೆ ತಿನ್ನಲು ಆಹಾರವನ್ನು ನೀಡಿ, ಈಗ ಹೇಳು, ನಾನು ಏನು ಮಾಡಬೇಕು ಎಂದು ಕೇಳುತ್ತಾನೆ. ಆಗ ಶಿವಾನಿ, ಬಾಬಾ, ನಾನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಬೇಕು. ನನ್ನ ತಂದೆಯ ಆಸೆಯನ್ನು ನೆರವೇರಿಸಲೇಬೇಕು. ದಯಮಾಡಿ ನನಗೆ ಆಸರೆಯನ್ನು ನೀಡಿ ಬಾಬಾ ಎಂದು ಬೇಡುತ್ತಾಳೆ. ಅದಕ್ಕೆ ಮೌಲ್ವಿ ಸಾಹೇಬ ಒಪ್ಪಿಕೊಳ್ಳುತ್ತಾನೆ. 55 ವರ್ಷ ದಾಟಿದ ಮೌಲ್ವಿ ಸಾಹೇಬನಿಗೆ ತನ್ನವರು ಅಂತ ಯಾರೂ ಇರಲಿಲ್ಲ. ಆತನಿಗೆ ಒಂದು ಚಿಕ್ಕ ಗುಡಿಸಲು ಇತ್ತು. ಅದರಲ್ಲಿಯೇ ಆತ ಶಿವಾನಿಯನ್ನು ತನ್ನ ಮಗಳಂತೆ ನೋಡಿಕೊಳ್ಳುತ್ತಾನೆ. ಆಕೆಗೆ ಆಸರೆ ನೀಡುತ್ತಾನೆ. ಅದೇ ರೀತಿ 2 ವರ್ಷಗಳು ಉರುಳಿತ್ತು. ಆಕೆ 12ನೇ ತರಗತಿಯಲ್ಲಿಯೂ ಕೂಡ ಗರಿಷ್ಠ ಅಂಕಗಳೊಂದಿಗೆ ಉತ್ತೀರ್ಣಳಾಗುತ್ತಾಳೆ. ಅದನ್ನು ನೋಡಿದ ಗ್ರಾಮಸ್ಥರೆಲ್ಲರೂ ಆಶ್ಚರ್ಯಗೊಂಡಿದ್ದರು. ಮೌಲ್ವಿ ಸಾಹೇಬ ಶಿವಾನಿಯ ಆಸೆಯ ಮೇರೆಗೆ ಉನ್ನತ ವ್ಯಾಸಂಗಕ್ಕಾಗಿ ಸಿಟಿಗೆ ಹೋಗಲು ಎಲ್ಲಾ ರೀತಿಯ ಏರ್ಪಾಡುಗಳನ್ನು ಮಾಡಿ ಆಕೆಗೆ ಸ್ವಲ್ಪ ಹಣವನ್ನು ನೀಡಿ, ಇನ್ನೂ ಹಣದ ಅವಶ್ಯಕತೆ ಇದ್ದರೆ ನನಗೆ ಪತ್ರ ಬರಿ ಎಂದು ಹೇಳಿ ಕಳಿಸುತ್ತಾನೆ. ಸಿಟಿಗೆ ಬಂದಂತಹ ಶಿವಾನಿ ಇನ್ನು ತನ್ನ ಬಾಬಾಗೆ ಭಾರವಾಗಬಾರದೆಂದು ನಿರ್ಧರಿಸಿ ಓದುತ್ತಲೇ ಪಾರ್ಟ್ ಟೈಮ್ ಜಾಬ್ ಮಾಡಬೇಕೆಂದು ನಿರ್ಧರಿಸಿ ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರುತ್ತಾಳೆ. ಅದೇ ರೀತಿ ದಿನಗಳು ಕಳೆಯುತ್ತಿದ್ದವು. ಶಿವಾನಿಯನ್ನು ಗಮನಿಸಿದ ಹೋಟೆಲ್ ಮಾಲೀಕ ಒಂದು ದಿನ ಶಿವಾನಿಯನ್ನು ಕರೆದು ಶಿವಾನಿಯ ಜೀವನದ ಪೂರ್ತಿ ಕಥೆಯನ್ನು ಕೇಳಿ, ನೀನು ನನ್ನ ಮಗಳ ಹಾಗೆ, ನಿನ್ನ ವಿದ್ಯಾಭ್ಯಾಸಕ್ಕೆ ಯಾವುದೇ ಸಹಾಯ ಮಾಡಲು ನಾನು ಸಿದ್ಧ ಎಂದು ಭರವಸೆಯನ್ನು ನೀಡುತ್ತಾರೆ. ಶಿವಾನಿಯ ಡಿಗ್ರಿ ಕಂಪ್ಲೀಟ್ ಆಗಿತ್ತು. ಅದರಲ್ಲಿಯೂ ಕೂಡ ಶಿವಾನಿ ಒಳ್ಳೆಯ ಅಂಕಗಳೊಂದಿಗೆ ಉತ್ತೀರ್ಣಳಾಗಿದ್ದಳು. ಇನ್ನು ಉನ್ನತ ವ್ಯಾಸಂಗಕ್ಕಾಗಿ ದೆಹಲಿಗೆ ಹೋಗಬೇಕೆಂದು ಹೋಟೆಲ್ ಮಾಲೀಕನಿಗೆ ಹೇಳಿದ್ದಳು ಶಿವಾನಿ. ಮಾಲೀಕರು ಕೊಟ್ಟ ಮಾತಿನಂತೆ ಸ್ವತಃ ತಾನೇ ಶಿವಾನಿಯ ಜೊತೆ ದೆಹಲಿಗೆ ತೆರಳಿ ಒಂದು ಹೆಸರಾಂತ ಕೋಚಿಂಗ್ ಸೆಂಟರ್ನಲ್ಲಿ ಅಡ್ಮಿಷನ್ ಕೊಡಿಸಿ ಅಲ್ಲಿ ಶಿವಾನಿ ತಂಗುವುದಕ್ಕೆ ಮತ್ತು ಊಟಕ್ಕೆ ಯಾವುದೇ ರೀತಿಯ ಕೊರತೆ ಉಂಟಾಗದಂತೆ ಎಲ್ಲಾ ರೀತಿಯ ಏರ್ಪಾಡುಗಳನ್ನು ಮಾಡಿದ್ದರು. ಇನ್ನು ಶಿವಾನಿ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದಿ ಸಿವಿಲ್ಸ್ ಎಕ್ಸಾಮ್ ಬರೆದು ಉತ್ತೀರ್ಣಳಾಗಿ ಕಲೆಕ್ಟರ್ ಆಗುತ್ತಾಳೆ. ಇದನ್ನೆಲ್ಲ ಹೋಟೆಲ್ ಮಾಲೀಕನಿಗೆ ತಿಳಿಸುತ್ತಾಳೆ. ಮಾಲೀಕ ತುಂಬಾ ಸಂತೋಷ ಪಡುತ್ತಾರೆ. ಆನಂತರ ಸರ್ವಿಸ್ ಟ್ರೈನಿಂಗ್ಗೆ ಹೋಗಿ ಅಲ್ಲಿಂದ ತನ್ನ ಪೋಸ್ಟಿಂಗ್ ಆರ್ಡರ್ ತೆಗೆದುಕೊಳ್ಳುತ್ತಾಳೆ. ಈಗ ಶಿವಾನಿಗೆ ಸರ್ಕಾರಿ ವಾಹನ ಮತ್ತು ಸರ್ಕಾರಿ ಮನೆ ಇದೆ. ಆಕೆ ಜೀವಿಸಲು ಯಾವುದೇ ರೀತಿಯ ಕೊರತೆ ಇಲ್ಲ, ಏಕೆಂದರೆ ಆಕೆ ಈಗ ಸರ್ಕಾರಿ ಅಧಿಕಾರಿ. ಆನಂತರ ಒಂದು ದಿನ ಹೋಟೆಲ್ ಮಾಲೀಕ ಆಕೆಯನ್ನು ಭೇಟಿಯಾಗಲು ಬರುತ್ತಾರೆ. ಶಿವಾನಿ ಆತನನ್ನು ಗೌರವದಿಂದ ಆಹ್ವಾನಿಸಿ ಅಪ್ಪ ಎಂದು ಕರೆಯುತ್ತಾಳೆ.
ಇದಾದ ನಂತರ ಮೌಲ್ವಿ ಸಾಹೇಬನನ್ನು ನೆನೆಯುತ್ತಾಳೆ ಶಿವಾನಿ. ಎರಡು ವರ್ಷ ಆಕೆಯನ್ನು ಸಾಕಿ ಆಕೆಯ ಈ ಸಾಧನೆಗೆ ಕಾರಣಕರ್ತನಾದ ಮೌಲ್ವಿ ಸಾಹೇಬನನ್ನು ಭೇಟಿಯಾಗಲು ಹೋಗುತ್ತಾಳೆ. ಮೌಲ್ವಿ ಸಾಹೇಬನ ಮನೆಯಿಂದ ಬಂದು 8 ವರ್ಷಗಳು ಕಳೆದಿದ್ದವು. ಆಕೆ ಕಲೆಕ್ಟರ್ ಆಗಿ ನೇರವಾಗಿ ಮೌಲ್ವಿ ಸಾಹೇಬನ ಮನೆಗೆ ಬರುತ್ತಾಳೆ. ಬಂದವಳೆ ನೇರವಾಗಿ ಸಾಹೇಬನ ಗುಡಿಸಿಲಿನೊಳಕ್ಕೆ ಹೋಗುತ್ತಾಳೆ. ಅಲ್ಲೇ ಕೂತಿದ್ದ ಮೌಲ್ವಿ ಸಾಹೇಬ ಅಯೋಮಯವಾಗಿ ಏನೂ ಅರ್ಥವಾಗದೆ ಶಿವಾನಿ ಕಡೆ ನೋಡುತ್ತಾನೆ. ಶಿವಾನಿ ಹೋಗಿ ಮೌಲ್ವಿ ಸಾಹೇಬನ ಕಾಲಿಗೆ ನಮಸ್ಕರಿಸಿದಾಗ ಆತ ಯಾರಮ್ಮ ನೀನು ಎಂದು ಕೇಳುತ್ತಾನೆ. ಅಬ್ಬು, ನೀನು ನನ್ನನ್ನು ಮರೆತು ಬಿಟ್ಟೆಯಾ? ನಾನು ಅಬ್ಬು ಶಿವಾನಿ ಶರ್ಮಾ, ನಿಮ್ಮ ಮಗಳು. 2 ವರ್ಷ ನನಗೆ ಆಸರೆ ನೀಡಿ ನನ್ನನ್ನು ಓದಿಸಿದಿರಲ್ಲವೇ, ಮರೆತು ಬಿಟ್ಟರಾ ಎಂದು ಕೇಳುತ್ತಾಳೆ. ನಿಮ್ಮ ಆಶೀರ್ವಾದಗಳಿಂದ ಈಗ ನಾನು ಕಲೆಕ್ಟರ್ ಆಗಿದ್ದೇನೆ ಅಬ್ಬು ಎಂದು ಹೇಳುತ್ತಾಳೆ. ಶಿವಾನಿ ಶರ್ಮಾ ಹೆಸರು ಕೇಳಿದ ತಕ್ಷಣ ಮೌಲ್ವಿ ಸಾಹೇಬ ಜೋರಾಗಿ ಅಳುತ್ತಾ ಶಿವಾನಿಯನ್ನು ಅಪ್ಪಿಕೊಳ್ಳುತ್ತಾನೆ. ಮೌಲ್ವಿ ಸಾಹೇಬನ ಗುಡಿಸಿಲ ಬಳಿ ಬಂದು ನಿಂತಹ ದೊಡ್ಡ ಕಾರನ್ನು ನೋಡಿ ಊರಿನ ಜನರೆಲ್ಲರೂ ಅಲ್ಲಿ ಸುತ್ತುವರೆದಿದ್ದರು. ಆ ನಂತರ ಅಲ್ಲಿಗೆ ಬಂದಿದ್ದು ಬೇರೆ ಯಾರೂ ಅಲ್ಲ, ಈ ಹಿಂದೆ ಅಲ್ಲಿಯೇ ಇದ್ದ ಶಿವಾನಿ ಶರ್ಮಾ ಎಂದು ಈಗ ಕಲೆಕ್ಟರ್ ಆಗಿದ್ದಾಳೆಂದು ತಿಳಿದು ಅವರೆಲ್ಲರೂ ಹೆಮ್ಮೆ ಪಡುತ್ತಾರೆ. ಆಕೆಗೆ ವಿಶೇಷ ತಿಳಿಸುತ್ತಾರೆ, ಸಿಹಿ ತಿನ್ನಿಸಿ ಸಂಭ್ರಮಿಸುತ್ತಾರೆ. ಇನ್ನು ಶಿವಾನಿ ಮೌಲ್ವಿ ಸಾಹೇಬನನ್ನು ಕುರಿತು, ಬಾಬಾ ನೀವು ನನ್ನೊಂದಿಗೆ ಬರಬೇಕು, ನನ್ನೊಂದಿಗೆ ಇರಬೇಕು, ನಾನು ನಿಮಗೆ ಸೇವೆ ಮಾಡಬೇಕು ಎಂದು ಹೇಳುತ್ತಾಳೆ. ಆದರೆ ನಾನು ಮುಸಲ್ಮಾನನಲ್ಲವೇ ಎಂದು ಹೇಳುತ್ತಾನೆ ಬಾಬಾ. ಆಗ ಶಿವಾನಿ, ಬಾಬಾ ನಾನು ಹಿಂದೂವಾ ಅಥವಾ ಮುಸಲ್ಮಾನಳ ಎಂದು ನೀವು ಆ ದಿನ ನೋಡಲಿಲ್ಲ, ನನಗೆ ಆಶ್ರಯ ನೀಡಿದ್ದೀರಿ. ಆ ದಿನ ನೀವು ಮಾಡಿದ ಸಹಾಯದಿಂದಲೇ ನಾನು ಈ ದಿನ ಕಲೆಕ್ಟರ್ ಆಗಿದ್ದೇನೆ. ನೀವು ನನಗೆ ತಂದೆಯ ಸಮಾನ, ತಂದೆಗೆ ಮಗಳು ಸೇವೆ ಮಾಡಲೇಬೇಕು ಎಂದು ಮೌಲ್ವಿ ಸಾಹೇಬನನ್ನು ತನ್ನ ಜೊತೆಯೇ ಕರೆದೊಯ್ಯುತ್ತಾಳೆ ಶಿವಾನಿ. ಇದನ್ನು ನೋಡಿದ ಗ್ರಾಮಸ್ಥರೆಲ್ಲರೂ ಸಂತೋಷ ಪಡುತ್ತಾರೆ. ಮೌಲ್ವಿ ಸಾಹೇಬನನ್ನು ಅಷ್ಟೇ ಅಲ್ಲದೆ ಹೋಟೆಲ್ ಮಾಲೀಕನನ್ನು ಕೂಡ ಶಿವಾನಿ ತಂದೆಯ ಹಾಗೆ ಗೌರವಿಸುತ್ತಾಳೆ. ಆ ಮಾಲೀಕನು ಕೂಡ ತನ್ನ ಜೊತೆಯಲ್ಲಿರುವಂತೆ ಏರ್ಪಾಡುಗಳನ್ನು ಮಾಡುತ್ತಾಳೆ. ಹಾಗೆ ಸ್ವಲ್ಪ ದಿನಗಳ ಬಳಿಕ ಶಿವಾನಿಗೆ ತನಗೆ ಸಮಾನರಾದ ಅಧಿಕಾರಿಯ ಜೊತೆ ವಿವಾಹ ನಿಶ್ಚಯವಾಗುತ್ತದೆ. ಶಿವಾನಿ ಅಧಿಕಾರಿಗೆ ಸ್ಪಷ್ಟವಾಗಿ ತಿಳಿಸಿ ಹೇಳುತ್ತಾಳೆ, ಇವರಿಬ್ಬರೂ ನನ್ನ ತಂದೆಯರೆಂದು, ಮದುವೆಯ ನಂತರವೂ ಕೂಡ ಇವರನ್ನು ನಾವು ಗೌರವದಿಂದ ಮತ್ತು ಪ್ರೀತಿಯಿಂದ ಕೊನೆಯವರೆಗೂ ನೋಡಿಕೊಳ್ಳಬೇಕೆಂದು ಹೇಳುತ್ತಾಳೆ. ಅದಕ್ಕೆ ಅಂಗೀಕರಿಸಿದ ಅಧಿಕಾರಿ ಶಿವಾನಿಯನ್ನು ಮದುವೆಯಾಗಿ ಎಲ್ಲರೂ ಸಂತೋಷದಿಂದ ಜೀವನ ಸಾಗಿಸುತ್ತಾರೆ. ಸ್ನೇಹಿತರೆ, ಈ ರೀತಿಯಾಗಿ ಒಬ್ಬ ಯುವತಿ ಎಷ್ಟೇ ಕಷ್ಟಗಳು ಎದುರಾದರೂ ಸಹ ಧೃತಿಗೆಡದೆ ತನ್ನ ತಂದೆಯ ಆಸೆಯನ್ನು ನೆರವೇರಿಸುತ್ತಾಳೆ, ಗುರಿಯನ್ನು ಮುಟ್ಟುತ್ತಾಳೆ. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.